ಇನ್ನು ಬಳ್ಳಾರಿ ಜೈಲು ಸಿಬ್ಬಂದಿಯ ಬಳಿ ಕ್ಷಮೆ ಕೇಳಿದ್ರ ನಟ ದರ್ಶನ್. ದರ್ಶನ್ ಕೆಲವರ ಬಳಿ ಕ್ಷಮೆ ಕೇಳಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ. ನೆನ್ನೆ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ದರ್ಶನ್. ಕೆಲವರ ಬಳಿ ಕ್ಷಮೆ ಕೇಳಿದ್ದಾರೆ ಅನ್ನುವಂತಹ ವಿಚಾರ, ಯಾಕಂದ್ರೆ ಜೈಲಲ್ಲಿ ಸಾಕಷ್ಟು ಬೇಡಿಕೆ ಇಟ್ಟು ತೊಂದರೆ ಕೊಟ್ಟಿದ್ದೇನೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳಿದ್ದಾರಂತೆ. ಹೊರಡಬೇಕಾದ್ರೆ ದರ್ಶನ್ ಟಿವಿ ಬೇಕು ಅಂದ್ರು, ಸರ್ಜಿಕಲ್ ಚೇರ್ ಬೇಕು ಅಂದ್ರು, ಬೆಡ್ ಬೇಕು ಅಂದ್ರು. ಸೊ ಹಾಗಾಗಿ ಅವನ್ನೆಲ್ಲ ಬೇಡಿಕೆ ಇಟ್ಟು ನಿಮಗೆ ಬಹಳ ತೊಂದರೆ ಕೊಟ್ಟಿದ್ದೀನಿ, ನನ್ನಿಂದ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದ್ದಾರಂತೆ. ನೆನ್ನೆ ರಿಲೀಸ್ ಆಗಿ ಹೊರಬರಬೇಕಾದ್ರೆ ಸಾರಿ ಅಂತ ಕೇಳಿದ್ದಾರಂತೆ ದರ್ಶನ್. ಈ ರೀತಿಯ ಸುದ್ದಿ ಹರಿದಾಡ್ತಾ ಇದೆ. ಈಗ ಕಳೆದ 60 ದಿನಗಳಿಂದ ಬಳ್ಳಾರಿ ಜೈಲಲ್ಲಿದ್ದರು ನಟ ದರ್ಶನ್. ನೆನ್ನೆ ಅನಾರೋಗ್ಯದ ಕಾರಣ ಕೊಟ್ಟು ದರ್ಶನ್ ಪರ ವಕೀಲರು ಕೋರ್ಟಲ್ಲಿ ವಾದ ಮಾಡಿದರು. ಅದರಂತೆ ಈಗ ಮಧ್ಯಂತರ ಜಾಮೀನು ಸಿಕ್ಕಿದೆ, 45 ದಿನಗಳ ಕಾಲ. ಹೊರಡಬೇಕಾದ್ರೆ ಜೈಲಾಧಿಕಾರಿಗಳ ಬಳಿ ಕ್ಷಮೆ ಕೇಳದ್ರಂತೆ ದರ್ಶನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ. ವೀರೇಶ, 60 ದಿನಗಳ ಕಾಲ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದರು, ನಿನ್ನೆ ಮಧ್ಯಂತರ ಜಾಮೀನು ಸಿಕ್ಕಿ ಹೊರಗಡೆ ಬಂದಿದ್ದಾರೆ. ಆ ಸಮಯದಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು ವೀರೇಶ್. ಬೆಡ್ ಬೇಕು ಅಂದರು, ಸರ್ಜಿಕಲ್ ಚೇರ್ ಬೇಕು ಅಂದರು, ಈ ರೀತಿ ಬೇರೆ ಬೇರೆ ರೀತಿಯ ಬೇಡಿಕೆಗಳು. ಕೊನೆಗೆ ಹೊರಡಬೇಕಾದ್ರೆ ಏನೋ ಕ್ಷಮೆ ಕೇಳಿದ್ದಾರೆ ಅನ್ನುವಂತಹ ಸುದ್ದಿ ವೀರೇಶ್. ಹೌದು ಪೂರ್ಣಿಮಾ, ಈಗಾಗಲೇ ಈ ಒಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಯವರು ನಿನ್ನೆ ಬಿಡುಗಡೆ ಆಗಬೇಕಾದ ಸಂದರ್ಭದಲ್ಲಿ ಈ ಒಂದು ಜೈಲ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಜೊತೆಗೂಡಿ ದಯವಿಟ್ಟು ಕ್ಷಮೆ ಇರಲಿ ನನ್ನ ಒಂದು ವರ್ತನೆಗೆ ಅಂತಂದೇಳಿ ಮನಪೂರ್ವಕವಾಗಿ ಕ್ಷಮೆ ಕೇಳಿರತಕ್ಕಂತಹ ವಿಷಯ ಬೆಳಕಿಗೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಕಾರಣ ಇಷ್ಟೇ, ಈ ಒಂದು ದರ್ಶನ್ ಅವರು ಈ ಒಂದು ರಾಜ್ಯಾತಿಥ್ಯದ ಹಿನ್ನೆಲೆ ಬಳ್ಳಾರಿಯ ಈ ಒಂದು ಕೇಂದ್ರ ಕಾರಾಗೃಹಕ್ಕೆ ಬಂದಂತಹ ಸಮಯದಲ್ಲಿ ಅವರು ಇಲ್ಲಿ ಬಳ್ಳಾರಿಯ ಈ ಒಂದು ಜೈಲು ವಾತಾವರಣಕ್ಕೆ ಹೊಂದಿಕೊಳ್ಳಲು ಆಗಲಿಲ್ಲ. ಈ ಕಾರಣದಿಂದ ಬಂದಾಗಿನಿಂದಲೂ ಮಲಬದ್ಧತೆಯ ಸಮಸ್ಯೆಯಿಂದ, ಸರ್ಜಿಕಲ್ ಚೇರ್, ಆಮೇಲೆ ನಿದ್ದೆ ಬರ್ತಾ ಇಲ್ಲ ಅಂತ ಪಿಲ್ಲೋ ಬೇಕು ಅಂದ್ರು, ವಾಸ್ತವ ಸ್ಥಿತಿ ಹೊರಗಡೆ ಏನ್ ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಬೇಕಂತ ಟಿವಿ ಬೇಕಂದ್ರು, ಆಹಾರ ಸಾಲ್ತಾ ಇಲ್ಲ, ಜಿಮ್ ಬಾಡಿ ಮೇಂಟೈನ್ ಮಾಡ್ಬೇಕಂತ ಹೆಚ್ಚಿನ ತಿಂಡಿಗೆ ಬೇಡಿಕೆ ಇಟ್ರು, ತದನಂತರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಟೀ ಮತ್ತು ಕಾಫಿ ಸೇವನೆಗೆ ಅವಕಾಶ ಕೇಳಿದ್ರು. ಹೀಗೆ ಕೇವಲ 61 ದಿನಗಳಲ್ಲಿ ಸುಮಾರು ಪ್ರಮಾಣದಲ್ಲಿ ಅವರು ದಿನಕ್ಕೊಂದು ಬೇಡಿಕೆಯನ್ನು ಅವರ ಒಂದು ಸೆಲ್ ನಂಬರ್ 15 ಪಕ್ಕದಲ್ಲಿ ಕಾವಲುದಾರರಾಗಿರತಕ್ಕಂತಹ ಈ ಒಂದು ವಾರ್ಡರ್ಗಳ ಬಳಿ ಹಾಗೂ ಜೈಲ್ ಸೂಪರಿಂಟೆಂಡೆಂಟ್ ಆಗಿರತಕ್ಕಂತಹ ಆರ್ ಲತಾ ಅವರ ಬಳಿ ಹಾಗೂ ಇತರೆ ಪೊಲೀಸ್ ಸಿಬ್ಬಂದಿಗಳ ಬಳಿ, ಜೈಲ್ ಪೊಲೀಸ್ ಸಿಬ್ಬಂದಿಗಳ ಬಳಿ ಈ ಒಂದು ಬೇಡಿಕೆಯನ್ನು ಇಟ್ಟು ಸಾಕಷ್ಟು ರೀತಿಯಾದಂತಹ ಒಂದು ಅವರಿಗೆ ತೊಂದರೆ ಅನ್ನೋ ತೊಂದರೆ ರೀತಿಯಲ್ಲಿ ಫೀಲ್ ಆಗುವ ಮಟ್ಟಕ್ಕೆ ಈ ಒಂದು ಬೇಡಿಕೆಗಳ ಒಂದು ಮಟ್ಟ ಹೋಗಿತ್ತು. ಈ ಕಾರಣದಿಂದ ಸಾಕಷ್ಟು ಜೈಲ್ ಅಧಿಕಾರಿಗಳು ಸಹ ಮನನೊಂದಿದ್ದಾರೆ. ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.